ಪ್ರಿಯ ವೀಕ್ಷಕರೆ, ಇದೊಂದು ವಿಚಿತ್ರ ಇವತ್ತಿನ ಒಂದು ವಿಷಯ. ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಯೋಗವನ್ನು ಬೆಟ್ಟದ ಅನುಭವಿಕ ಔಷಧಿಯಲ್ಲಿ ಮಹಿಳೆಯರಿಗೆ ಮಾಸಿಕ ಋತು ಯಾವ ವಯಸ್ಸಿಗೆ ನಿಲ್ಲಬೇಕು, ಬೇಗ ನಿಂತರೆ ಏನು ಪರಿಣಾಮ ಆಗುತ್ತೆ, ಹೋಗ್ತಾ ಇದ್ದರೆ ಏನಾದರೂ ಅನಾನುಕೂಲ ಇದೆಯಾ, ಈ ರೀತಿಯಾದಂಥ ಪ್ರಶ್ನೆ. ಬಹುತೇಕ ಮಹಿಳೆಯರಿಗೆ ಎಷ್ಟು ದಿವಸ ಋತು ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ರಕ್ತ ಹೋಗಬೇಕು, ಆ ದಿವಸ ನೋವುಗಳು ಇರಬೇಕೇ ಬೇಡವೇ, ಆ ದಿವಸ ಹಿಂಸೆ ಆಗಬೇಕೇ ಬೇಡವೇ, ಬಿಳಿ ಸ್ರಾವ ಹೋಗೋದು ತಪ್ಪೋ ಸರಿನೋ, ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರನೂ ಗೊತ್ತಿಲ್ಲ. ಡಾಕ್ಟರು ಕೂಡ ಓದಿರ್ತಾರೆ, ಮರೆತು ಬಿಟ್ಟಿರ್ತಾರೆ. 36 ಕಾಯ್ತಾ ಬಿಡಿ, ಇತ್ತೀಚೆಗೆ ಹಾಗೆ ಆಗ್ತಾ ಇರ್ತದೆ, ಬಿಡಿ ಬಿಟ್ಬಿಡಿ. ಆದರೆ ನರಕ ಅನುಭವಿಸೋರು ತಾವು. ಗರ್ಭಕೋಶದಲ್ಲಿ ಏನಾದರೂ ಐ ಬಿದ್ದರೆ, ಸೋಂಕಿದ್ದರೆ, ಅಥವಾ ಬಿಳಿ ಮುಟ್ಟು ಹೋಗ್ತಾ ಇದ್ದರೆ, ಅಥವಾ ರಕ್ತ ಜಾಸ್ತಿ ಹೋಗ್ತಾ ಇದ್ದರೆ, ಅಥವಾ ವಿಪರೀತ ನೋವಿದ್ದರೆ, ಗಂಟುಗಳಿದ್ದರೆ, ಗರ್ಭಕೋಶವನ್ನೇ ಕಿತ್ತಾಕೋಬಿಡುವಂಥ ಮೂರ್ಖ ವೈದ್ಯರು ನಮ್ಮ ದೇಶದಲ್ಲಿದ್ದಾರೆ, ವಿದೇಶದಲ್ಲೂ ಇದ್ದಾರೆ. ಆ ರೀತಿಯ ಗರ್ಭಕೋಶದ ಎಲ್ಲ ದೋಷಗಳಿಗೆ ಸಿಗುವಂಥ ಔಷಧಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿರುವಂಥ ಔಷಧಿ. ಗುಣವಾಗದ ಕಾಯಿಲೆಗಳಿಗೆ ಒಣಮೂಲಿಕೆ ಔಷಧಿ ಯೋಗವನ್ನು ಬೆಟ್ಟದಲ್ಲಿ. ನೀವು ಎಂಥದಾರು ತಕೊಂಬನ್ರಿ, ನಾವು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೇವೆ. ಎಷ್ಟು ದಿವಸದಲ್ಲಿ ಋತು ಆಗಬೇಕು ಅಂದರೆ 3 ದಿವಸ ಆಗಬೇಕು. ಹನಿ ಹನಿ ರೂಪದಲ್ಲ, ಕನಿಷ್ಠ 1 ಔನ್ಸ್ ಹೋಗುವಂಥ ರಕ್ತ ಪದ್ಧತಿ. 3 ದಿವಸದ ಮೇಲೆ ಹೋಗಬಾರ್ದು. ಗರ್ಭಕೋಶದ ನೋವಾಗಬಾರ್ದು, ಗರ್ಭಕೋಶದಲ್ಲಿ ಗಂಟಾಗಬಾರ್ದು. ಮಹಿಳೆಯರೇ ಮಲಬದ್ಧತೆಯಿಂದ ಗರ್ಭಕೋಶದಲ್ಲಿ ಗಂಟಾಗ್ತದೆ ಅನ್ನೋದನ್ನು ಯಾವ ವೈದ್ಯನೂ ನಿಮಗೆ ಹೇಳಿಲ್ಲ. ಮಲಬದ್ಧತೆ ಇಲ್ದಂಗೆ ನೋಡ್ಕೊಳ್ಳಿ, ಕನಿಷ್ಠ ವ್ಯಾಯಾಮ ಇರಲಿ. ಹಿಂದಿನ ಕಾಲದಲ್ಲಿ ಗರ್ಭಕೋಶದಲ್ಲಿ ಗಂಟು ಆಗ್ತಾ ಇರಲಿಲ್ಲ. ಈವಾಗ ನೀವು ನಲ್ಲಿ ನೀರು ಹಿಡ್ಕೊಂಡಿದ್ದೀರಾ, ನೀರು ಸೇದಲ್ಲ. ಇವಾಗ ಭತ್ತ ಕುಟ್ಟೋದಿಲ್ಲ, ಅಕ್ಕಿ ಬೀಸೋದಿಲ್ಲ. ಓಹೋ, ಮತ್ತು ಆ ಹಿಟ್ಟು ಹೊತ್ಕೊಂಡು ಆ ಪ್ರಸಾದವನ್ನು ಹೊತ್ಕೊಂಡು ಆ ಮಹಿಳೆ, ಆ ಗಂಡ ಅಲ್ಲಿ ದುಡಿತಾ ಇರ್ತಾನೆ ಹೊಲದಲ್ಲಿ, ಅದಕ್ಕೂ ಹೋಗೋ ಹಾಗಿಲ್ಲ. ಜಾಸ್ತಿ ಮಾತಾಡಿದರೆ ಏರ್ ಕಂಡೀಷನ್ ರೂಮಲ್ಲಿ ಇರ್ತೀರ ತಾವು, ಮತ್ತು ಬರದೇ ಏನಾಗುತ್ತೆ. ಅದಕ್ಕೆ ಸರಿಯಾದಂಥ ಸೂಕ್ತ ಪರಿಹಾರವನ್ನು ಒದಗಿಸೋದು ಯೋಗವನ ಬೆಟ್ಟದಲ್ಲಿ. ಈ ಥರದ್ದು ಬೇರೆ ಎಲ್ಲರೂ ಇದ್ದರೆ ದಯವಿಟ್ಟು ಅಲ್ಲೇ ಹೋಗಬಹುದು. ಇಲ್ಲೂ ಸಿಗದೆ ಹೋದರೆ ಮಾತ್ರ ಇಲ್ಲಿಗೆ ಸರಿಯಾದ ಮಾಹಿತಿಗೋಸ್ಕರ ಬನ್ನಿ. ನಾವು ಬನ್ನಿ ಅಂತ ಕರೆಯಲ್ಲ, ಬಂದವ್ರನ್ನ ಹೋಗಿ ಅಂತ ನಾವು ಕಳಿಸೋದಿಲ್ಲ. ಈಗ ನಮ್ಮ ಅನೇಕ ರೋಗಿಗಳು ನಮ್ಮಲ್ಲಿ ಔಷಧಿ ತಗೊಂಡವರು ಸತ್ಯಕಥೆಯನ್ನೇ ಹೇಳ್ತಾರೆ, ಅದನ್ನು ಕೇಳೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಗುಣವಾಗದ ಕಾಯಿಲೆಗಳಿಗೆ ಒಣಮೂಲಿಕೆ ಚಿಕಿತ್ಸೆ ನಮ್ಮ ದೇಶೀಯ ಪದ್ಧತಿಯಲ್ಲಿ. ಶುಭಮಸ್ತು. ನಮ್ಮ ಹೆಸರು ಬಿ ಸಂಪಂಗಿರಾಮಯ್ಯ, ಬೆಂಗಳೂರು ಉತ್ತರ ತಾಲೂಕು ಗ್ರಾಮಾಂತರ ಚಿಕ್ಕಬ್ಯಾಲ್ಕೆರೆ. ನಾವು ಮೊದಲು ಇದು ನಮಗೆ ಸಕ್ಕರೆ ಕಾಯಿಲೆ ಇದೆ, ಮತ್ತು ಲೂಸ್ ಮೋಷನ್ ತೊಂದರೆ ಇತ್ತು, ಇನ್ನು ಕೆಲವಾರು ಮೈಕೈ ನೋವುಗಳು, ಕೆಲವಾರು ಬಿ ಪಿ ಇದೆ. ಇವೆಲ್ಲ ಸ್ವಲ್ಪ ನಾನು ಹೆಚ್ಚಿಗೆಯಲ್ಲಿ ತೋರಿಸ್ತಾ ಇರಲ್ಲ, ಆಯುರ್ವೇದಿಕಲ್ಲಿ ಕೆಲವು ಕಡೆ ಒಂದು ಕಡೆ ತೋರಿಸ್ದೆ, ಆಮೇಲೆ ಇಲ್ಲಿನ ವಿಷಯ ಬಂತು, ಇಲ್ಲಿ ಬಂದು ತೋರಿಸ್ದೆ. ಈಗ ಸ್ವಲ್ಪ ನಮಗೆ ನಿವಾರಣೆ ಆಗಿದೆ. ಯೋಗವನ್ನು ಬೆಟ್ಟಕ್ಕೆ ಬಂದು ಇಲ್ಲ ಕೆಲವಾರು ಜನ ಹೇಳಿದ್ರು ಇಲ್ಲೂ ಇದೆ ಅಂತ. ಯೋಗನ ಮಟ್ಟಕ್ಕೆ ಬಂದು 1 ತಿಂಗಳಾಯಿತು, ಅಲ್ಲಿಂದ ಶುಗರು ಕಮ್ಮಿಯಾಗಿದೆ. ಕೆಲವು ಮೈಯಲ್ಲಿ ಅನ್ನೋದು ಕೆಲವು ತೊಂದರೆಗಳಿದ್ದು ಅದು ಸ್ವಲ್ಪ ಕಮ್ಮಿಯಾಗಿದೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಬಿ ಪಿ ಏನು ಅಷ್ಟಿದಿಲ್ಲ, ಶುಗರ್ ಮಾತ್ರ ಕಮ್ಮಿಯಾಗಿದೆ. ಇವಾಗ ಆರಾಮಾಗಿದೆ, ಮೈಯೆಲ್ಲ ಸ್ವಲ್ಪ ಹಗುರವಾಗಿದೆ. ಇಲ್ಲಿ ಬಂದಮೇಲೆ ಪರವಾಗಿಲ್ಲ, 25% ಈಗ ಪರವಾಗಿಲ್ಲ. ಅದರಿಂದಲೇ ಮತ್ತೆ 1 ತಿಂಗಳಾದ್ಮೇಲೆ ಮತ್ತೆ ಇಲ್ಲಿ ಬರಬೇಕಂತೇಳಿ ಇವಾಗ ಬಂದಿರೋದು. ಇನ್ನು ಮೆಡಿಷನ್, ಶುಗರ್ದು ಮೆಡಿಷನ್ ತೊಗೊತಾ ಇದ್ದೀನಿ, ಬಿ ಪಿದು ತೊಗೊತಾ ಇದ್ದೀನಿ. ಹಲವಾರು ಕೆಲವಾರುಗಳಿಗೆಲ್ಲ ಮೆಡಿಷನ್ಗಳಲ್ಲಿ ಕೊಟ್ಟಿದ್ದಾರೆ, ಅದರಿಂದ ಸುಧಾರಣೆ ಕಂಡಿದೆ. ಆ ಸಂತೋಷದಿಂದ ನಾನು ಇಲ್ಲಿ ಮತ್ತೆ ಬಂದಿದ್ದೀನಿ. ನನ್ನ ಕಡೆಯಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿರೋ ಮತ್ತು ಮದ್ದು ವೈದ್ಯಗಳೆಲ್ಲ ಮಾಡ್ತಿರುವ ಗುರುಜಿಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಸತ್ಯಭಾಮ ಅಂತ, ನಾನು ಸಜ್ಜಾಪುರ ರೋಡಿಂದ, ಅಲ್ಲಿ ಮನೆ ಇದೆ, ಅಲ್ಲಿಂದ ಬಂದಿದ್ದೀನಿ. ನನಗೆ ತುಂಬ ವರ್ಷ, ಒಂದು 5-6 ವರ್ಷದಿಂದನೂ ಏರ್ಫಾಲ್ ಸಮಸ್ಯೆ ಇತ್ತು. ಸೊ ಸುಮಾರು ಕಡೆ ಎಲ್ಲ ತೋರಿಸಿದ್ದೆ, ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ತೊಗೋತಾ ಇದ್ದೆ. ಸುಮ್ಮನೆ ದುಡ್ಡು ಖರ್ಚಾಗೋದು 100,000 ಆದರೆ ಒಂಚೂರು ಇಂಪ್ರೂವ್ಮೆಂಟ್ ಏನೂ ಆಗ್ತಾ ಇರಲಿಲ್ಲ.
ಬಟ್ ಇಲ್ಲಿ ಟಿವಿನ ನೋಡ್ಬಿಟ್ಟು ಸ್ವಾಮೀಜಿಯವ್ರದ್ದು ಮಾತೆಲ್ಲ ಕೇಳ್ಬಿಟ್ಟು ನನಗೆ ಇಲ್ಲಿ ಹೋಗ್ಬೇಕು ಅಂತ ಅನಿಸ್ತು. ಯೋಗವನ ಬೆಟ್ಟಕ್ಕೆ ಬಂದೆ, ಬಂದು ಒನ್ ಮಂತ್ ಅದು ಮೆಡಿಸಿನ್ಸ್ ಎಲ್ಲ ಕೊಟ್ಟರು, ನಾನು ತೊಗೊಂಡೆ. ಇಂಪ್ರೂವ್ಮೆಂಟ್ ಕಾಣ್ತು, ಏರ್ಫಾಲ್ ಸ್ವಲ್ಪ ಉದ್ರದೆಲ್ಲ ಕಮ್ಮಿ ಆಯಿತು, ಹೆಲ್ತ್ ಕೂಡ ನಮಗೆ ಆ್ಯಕ್ಟಿವ್ ಆಗಿರಬೇಕಂತ ಅದ ಮೆಡಿಸಿನ್ಸಿಂದ ಇಂಪ್ರೂವ್ಮೆಂಟ್ ಕಾಣ್ತು. ಅದರಿಂದ ಇನ್ನೊಂದು ಸಲ ಬಂದು ಮೆಡಿಸಿನ್ಸ್ ಎಲ್ಲ ತೊಗೋತಾ ಇದ್ದೀನಿ. ಸೊ ನಾನು ಕೇಳ್ಕೊಳ್ಳೋದು ಅಂತಂದರೆ, ಬೇರೆ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ಸೈಡ್ ಎಫೆಕ್ಟ್ ಎಲ್ಲ ಆಗೋದಕ್ಕಿಂತ ಇಲ್ಲಿ ಬಂದು ಅದರಿಂದ ಇನ್ನೂ ಬೆನಿಫಿಟ್, ನಮಗೇನೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಸೊ ಎಲ್ಲರೂ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಒಂದು ಸಲ ನೋಡಿ ಇನ್ನೊಂದು ಸತಿ ಬರಬೇಕಂತ ನಿಮಗೆ ಅನಿಸುತ್ತೆ. ದಯವಿಟ್ಟು ಎಲ್ಲ ಬಂದು ಚಿಕಿತ್ಸೆ ತೊಗೊಳ್ಳಿ ಅಂತ ಕೇಳ್ಕೊತೀನಿ ಸರ್. ಯೋಗವನ ಬೆಟ್ಟಕ್ಕೆ ಬಂದು ಇಷ್ಟೊತ್ತವರೆಗೂ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗುರುಜಿ ಅವರಿಗೆ ನಮಗೆ ನಮ್ಮ ಹೃದಯ ತುಂಬಿ ಅಭಿನಂದನೆಯನ್ನು ತಿಳಿಸ್ತೀವಿ ಸರ್. ನನ್ನ ಹೆಸರು ನಾಗರತ್ನ, ನಾನು ಬೆಂಗಳೂರಿಂದ ಬಂದಿರೋದು. ನಾನು ಎರಡು ಮೂರು ಕಡೆ ಎಲ್ಲ ತೋರಿಸ್ದೆ, ಬಟ್ ಅಲ್ಲಿ ಏನೂ ನನಗೆ ಎಫೆಕ್ಟ್ ಅನ್ನಿಸ್ಲಿಲ್ಲ. ಯಾವುದೇ ರೀತಿ ನನಗೆ ನಾನು ದಪ್ಪ ಆಗ್ತಾ ಇದ್ದಿದ್ದು ಇನ್ನೂ ಜಾಸ್ತಿನೇ ಆಗ್ತಿತ್ತು, ಒಟ್ಟು ಸಣ್ಣ ಆಗಲಿಲ್ಲ. ಅವರೂ ಏನು ಗ್ಯಾರಂಟಿ ಕೊಡ್ತಾ ಇರಲಿಲ್ಲ. ಬಟ್ ಯಾರೋ ನಮ್ಮ ಮನೆ ಹತ್ರ ಇರೋರು ನನಗೆ ಒಂದು ಸೊಲ್ಯೂಷನ್ ಅಂತ, ಇಲ್ಲಿ ಈ ಥರ ಇದೆ, ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಪರಿಹಾರ ಆಗುತ್ತೆ ಅಂದರು. ನಾನು ಒಂದು ಸರಿ ನೋಡೋಣ ಅಂತ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಯೋಗವನ ಬೆಟ್ಟದಲ್ಲಿ. ನಾನು ಪರವಾಗಿಲ್ಲ, ನನಗೆ ಸಂಪೂರ್ಣವಾಗಿ ನನಗೆ ಏನೂ ತೊಂದರೆ ಇಲ್ಲ, ನನಗೆ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿನ ಎಲ್ಲ ಸಿಬ್ಬಂದಿಗಳು ಫ್ರೆಂಡ್ಲಿ ಆಗಿರ್ತಾರೆ. ನಮಗೆ ಯಾವ ಥರ ಟ್ರೀಟ್ಮೆಂಟ್ ಅಂದರೆ ಯಾವ ಥರ ಮೆಡಿಷನ್ ತೊಗೊಳ್ಬೇಕು ಅಂತ ನಮಗೆ ಕ್ಲೀನಾಗಿ ಗೈಡ್ ಮಾಡ್ತಾರೆ. ಆ ಗೈಡ್ನೆಸ್ನಿಂದ ನಾವು ಕರೆಕ್ಟಾಗಿ ಮೆಡಿಷನ್ ತೊಗೊತಾ ಇರೋದು. ಅದರಿಂದ ಇಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇಲ್ಲಿ ವಾತಾವರಣವೂ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರಸಾದ ದಾಸೋಹ ಎಲ್ಲ ಮಾಡ್ತಾರೆ. ನಂಗೆ ನಿಜ ಇಲ್ಲಿ ಬಂದರೆ ನಂಗೆ ತುಂಬ ಖುಷಿಯಾಗುತ್ತೆ, ಇಷ್ಟ ಆಗುತ್ತೆ. ನನ್ನ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಗುರುಜಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.